ಏನು ಇಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏನು ಜೈಲಲ್ಲಿ ಇದ್ದೆ, ವಿಜಯನ್ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ? ನನ್ನ ಮೇಲೆ ಹಾಕದಂತ ಇಡಿ ಕೇಸು, ನಾನು ಯಾವ ಕೇಸಲ್ಲಿ ಇಡಿ ಜೈಲಲ್ಲಿದ್ದೆ ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿ. 1000 ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಕಟ್ಟಿದ್ದೀನಿ, ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್, ಅದರಿಂದ ಡಿಫೆಂಡ್ ಕೊಡ್ಸೋಣ. ಯಾವ ಕೇಸು ಜೈಲಲ್ಲಿ ನಾನು ಕಳಿಸಿದ್ರು, ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ, ಏನಾಗಬೇಕು ಈಗ ಸ್ಕ್ವಾಶ್ ಆಗುತ್ತೆ? ನೀವು ಟಿ ವಿಯವರೆಲ್ಲ ಏನು ತೋರಿಸೋದ್ರಲ್ಲ, ಇಷ್ಟು ಗಂಟೆಗಟ್ಟಲೆ ಮೂಟೆನ ಏನಾಗಬೇಕದು? ನಾನು ಇವತ್ತು ಮಾಡ್ತೇನೆ, ನಿಮ್ಮದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕಿರ್ತದೆ, ನಾನು ಅದನ್ನು ಕ್ವಶನ್ ಮಾಡೋಕೆ ಹೋಗ್ತಾಯಿಲ್ಲ. ಇಶ್ಯೂ ಇದ್ದಕ್ಕೆ ನೀವು ರೈಸ್ ಮಾಡಿದ್ದೀರಿ, ಇಶ್ಯೂ ಇರೋದಕ್ಕೆ ಮಾತಾಡಿದ್ದೀರಿ, ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ? ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ. ಅದು ಮೀಡಿಯಾ ಅವ್ರದ್ದು ಡ್ಯೂಟಿ, ಅವ್ರದ್ದೇನೋ ನಡೆಸ್ಕೋಬೇಕು, ನೀವು ನಡೆಸ್ಕೋತೀರಿ. ಬಟ್ ನಾವು ಕರೆಕ್ಟಾಗಿರ್ಬೇಕಲ್ಲ, ನಾವು ಕರೆಕ್ಟಾಗಿರ್ಬೇಕಲ್ಲ. ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಮೈನಿಂಗ್ ಪ್ರಕರಣವನ್ನ. ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇನ್ನ ಅದೇನು ವಿಚಾರ ನೋಡಿಲ್ಲ. ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು, ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ. ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು, ಡಿ ನೋಟಿಫಿಕೇಶನ್ ಕೇಸು, ಕಬ್ಬಾಳೆಗೌಡ ಕೇಳಿ ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನು ಯಡಿಯೂರಪ್ಪ ಮಾಡಿಬಿಟ್ಟಿದ್ರ? ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ, ಅರ್ಜಿ ಕೊಟ್ಟಿದ್ರು ಲ್ಯಾಂಡ್ ಓನರು, ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು, ಡಿ ನೋಟಿಫಿಕೇಶನ್ ಆಯಿತು. 16-2 ಆಗಿರಲಿಲ್ಲ ಅಂದ್ರು ಡಿ ನೋಟಿಫಿಕೇಶನ್ ಆಯಿತು. ಯಾರೋ ಅವ್ರು ವೀರಭದ್ರೆ ಆಯ್ತಲ್ಲ, ಅವ್ನು ವರ್ಷ MLA, ಅವ್ನು ಬರೆದಿದ್ದ ಅಂತ ಅಂದ್ಬಿಟ್ಟು ಡಿ ನೋಟಿಫಿಕೇಶನ್ ಆಯಿತು. ಮತ್ತೆ ಯಾಕೆ ನನ್ನ ಮೇಲೆ FIR ಆಯಿತು? ಅದೇ ಬೇರೆ ಅಶೋಕನ ಮೇಲೆ ಇನ್ನೊಬ್ರು ಮಂತ್ರಿ ಮೇಲೆ ಯಾಕದು ವಾಪಸ್ಸು FIR ಆಗಲಿಲ್ಲ? ಬಿ ರಿಪೋರ್ಟ್ ಬರೀತು, ಒಂದೇ ಟೈಮಲ್ಲಿ ಮೂರು ಕೇಸು ಒಂದೇ ಟೈಮಲ್ಲಿ ನಡೀತು. ನಾನು ಸುಮ್ಮನೆ ಹಾಳಾಗಿ ಹೋಗಲಿ, ರಾಜಕೀಯವಾಗಿ ನನ್ನ ಮೇಲೆ ಹಾಕೋದು ಅಂತ ಕೇಸ್ ಆಡಿ ಕೊನೆಗೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು. ಅನುಭವಿಸಿರೋದು ನನಗೊತ್ತು, ಎಷ್ಟು ಅನುಭವಿಸಿದ್ದೀನಿ ಅಂತ. ಒಂದು ತಿಳ್ಕೊಳ್ಳಿ, ನನಗೆ ಇವನು ವಾರ್ನಿಂಗ್ ಇದೆಯಲ್ಲ, ನಿನ್ನಂತ ವಾರ್ನಿಂಗು, ಈ ವಾರ್ನಿಂಗ್ ಎಲ್ಲ ಈ ಡಿ ಕೆ ಶಿವಕುಮಾರ್ ಎದುರೋ ಮಗ ಅಲ್ಲ. ಯು ಕಾಂಟ್ ಬ್ಲಾಕ್ ಮೇಲ್, ಸುಮ್ಮನೆ ಇರಬೇಕು. ಅದೇನೇ ನನ್ನ ಕೆಣಕ್ಬೇಡಿ, ನಾನು ಬಿಚ್ಚಿರ್ತೀನಿ, ನೀನು ಬಿಚ್ಚಪ್ಪ. ನಾನು ಅಶೋಕ್ ನಾರಾಯಣ ಹೇಳ್ದಂಗಿಲ್ಲ, ಬಿಚ್ಚ ಬಗ್ಗೆ ನಾನು ಮಾತಾಡ್ತೀನಿ. ಅಶೋಕ್ ನಾರಾಯಣ ಅವ್ರಿಗೆ ಬಿಟ್ಟು, ಅವರಿಬ್ರು ಈಗ ಪರ್ಸನಲ್ ಫ್ರೆಂಡ್, ಇಬ್ರು ಜೊತೆ ಏನು ಬೇಕಾದ್ರೆ ಏನೇನು ಮೆಟೀರಿಯಲ್ ಇದೆ ತೆಗಿ. ಈ ಅವೆಲ್ಲ ಗೋಪ್ಯಾಗಿ ಇಟ್ಕೋಬಾರ್ದು, ಗೋಪ್ಯಾಗಿ ಇಟ್ಕೋಬಾರ್ದು. ಈಗ ನನಗೆ ಗೊತ್ತಿಲ್ಲದೆ ಇರ್ಬೋದಪ್ಪ, ಯಾರು ಹೇಳ್ತೀರಿ ಅವು ಅನ್ನೋದು? ಯಾವ್ದು ನನ್ನ ಮಗಳ ಸೈಟು ಇದು ಇಷ್ಟು ಏನೋ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ದಲಿತರ ಸೈಟ್ ಮನೆ ಸರ್, ಈ ಮನೆಯನ್ನ ಪಕ್ಕದ ಮನೆಯನ್ನ ಅವ್ರಿಗೆ ಎದುರಿಸಿ ನೀವು ಗನ್ ಪಾಯಿಂಟ್ ಇಟ್ಟು ವಿಧವೆಯರ ಗನ್ ಪಾಯಿಂಟ್ ಫಸ್ಟ್ FIR ಹಾಕ್ಸಕ್ ಕೇಳಿ, ಅದು ಯಾವ ಗನ್ ಪಾಯಿಂಟ್ ಇಟ್ಕೊಂಡು ಮಾಡಿಸಿದ್ರು? ನಾನು ಹೇಳಿಲ್ಲ, ಯೋಗೇಶ್ ಹೇಳಿರೋದು ರೀ, ದಲಿತರ ಜಮೀನ್ ಬಗ್ಗೆ ಯೋಗೇಶ್ ಮಾತಾಡ್ತಾರೆ. ಅದ್ಯಾವ್ದು ಕೇತ್ಕನ್ ಹೇಳಿದ ವಿಚಾರ, ನಾನು ರೆಕಾರ್ಡ್ ಅಲ್ಲಿ ನೋಡಿದೆ. ನಾನು ಅದು ಯಾವ ಗನ್ ಪಾಯಿಂಟ್ ಇಟ್ಟಿರೋ, ಅವ್ರ ಕೇಳಿ ಒಂದು ಕಂಪ್ಲೇಂಟ್ ಕೊಡ್ಸಕ್ ಹೇಳ್ರಿ. ಅದು ಯಾರು ಗನ್ ಪಾಯಿಂಟ್ ಇಟ್ಕೊಂಡು, ನನಗೆ ಯಾವ ಆಸ್ತಿನೂ ಬೇಡ ಅಂತ, ಆಸ್ತಿ ಬೇಡ. ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತೇನೆ, ರಾಜಕಾರಣಿಗೂ ಅಷ್ಟೇ, ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾನು. ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ? ಅದು ಯಾರು ಕರ್ಕೊಂಡ್ಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರ ಕೇಳಿ ಅವ್ರು ಕಂಪ್ಲೇಂಟ್ ಕೊಡಿಸ್ರಿ, ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈಗನು ಬರೀ ಕಾಲೇ ಮಾತಾಡ್ಬೇಡ ನೀನು ಗನ್ ಪಾಯಿಂಟ್ನ. ದೇವ್ರು ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಂತ, ಯಾರು ಹೋಗ್ತಾರ ಅವ್ರು ಕೊಡ್ತೀನಿ, ಸುಮ್ಮನೆ ಕೊಟ್ಬಿಡ್ತಾರ ಆಸ್ತಿನ. ಅಲ್ಲಮ್ ವೀರಭದ್ರಪ್ಪನ ಹತ್ರ ತಗೊಂಡೆ, ಅಲ್ಲಮ್ ವೀರಪ್ಪ ತಗೊಂಡಿದ್ರು, ನನ್ನ ಮಗಳು ತಗೊಂಡವ್ರೆ, ತಪ್ಪೇನಿದೆ? ಅವ್ರ ಕೆಪಾಸಿಟಿ ಇದೆ ತಗೊಂಡವ್ರೆ, ಈಗೂ ಕೆಪಾಸಿಟಿ ಇದೆ, ಇನ್ನೂ ತಗೋತೀನಿ. ಇನ್ನ ಯಾವ್ದಾರು ಇದ್ರೆ ಹೇಳಿ ನೀವು. ಪರ್ಸನಲ್ ವಿಚಾರಗಳು, ಪರ್ಸನಲ್ ಹೇಳಿಕೆಗಳೆಲ್ಲ ಬರ್ತಿದೆ. ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ, ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು, ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿ ನೀವು.
ನಾನು ರಿಸರ್ಚ್ ಮಾಡಿದ್ರೆ ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಬಹಳ ತಾಳ್ಮೆಯಿಂದ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ರು, ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ, ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನಿದ್ದೆ. ಯಾವಾಗ ಈ ಮಾತುಗಳು ಆಡ್ತೀರಿ ಏನೇ ನಿಮ್ಗೆ ಎದುರ್ಕೊಂಡು ಆ ಬ್ಲಡ್ ನಂದಿಲ್ಲ ರೀ. ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ, ಮೈ ಬ್ಲಡ್ ಇಸ್ ಡಿಫ್ರೆಂಟ್. ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈಗ ಆಯ್ತಪ್ಪ, ನಾನಲ್ಲ ಕುಮಾರಸ್ವಾಮಿ ಹೇಳಿಲ್ವನ್ರಿ? ಹೆಂಗ ಹೇಳಿದ್ರೆ ಕುಮಾರಸ್ವಾಮಿ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತ? ಇವನ್ ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ, ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲಾದ್ವಲ್ಲ. ಯಾಕೆ ಕುಮಾರಸ್ವಾಮಿ ತೆಗೆದಕ್ಕೆ ಮಾತಾಡ, ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡಲಿಲ್ಲ, ಅಶೋಕ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ, ಯೋಗೇಶ್ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ, ಅಶ್ವಥ್ ನಾರಾಯಣ ತೆಗೆದ್ರಲ್ಲ, ಎಲ್ಲ ಇವರೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ಮನ್ನ ಇವರು ಬೆಂಬಲ ಕೊಟ್ಟರು, ಯಾಕೆ ಮಾತಾಡಲಿಲ್ಲ? ನಮ್ಮ ಸರ್ಕಾರನ 10 ತಿಂಗಳಲ್ಲಿ ತೆಗ್ದಾಕ್ ಬಿಡ್ತೀನಿ ಅಂತ ಹೇಳ್ತಾರ, ಏನು ತೆಗ್ದಾಕ್ ಬಿಡೋದು? ಮುಟ್ಲಿ ನೋಡೋಣ. ಹೌ ಕ್ಯಾನ್ ಯು ಟೆಲ್ ದಟ್ 10 ಮಂತ್ಸಲ್ಲಿ ನಮ್ಮ ಸರ್ಕಾರ ತೆಗಿತೀನಿ ಅಂತ? ಒಬ್ಬ ಹಿಂದುಳಿದವರಿಗೊಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನ 136 ಸೀಟ್ ಕೊಟ್ಟಿದ್ದಾರೆ, ಇದನ್ನು ಡೈಜೆಸ್ಟ್ ಮಾಡ್ಕೋದ? ಈಗ ನಾವು ಡೆಲ್ಲಿಲಿ ನಿಮ್ಮ ಸರ್ಕಾರ ತೆಗೆದು ಬಿಡ್ತೀವಿ ಅಂತ ಹೇಳಕ್ಕೆ ಹೇಳಿದ್ವಿ ನಾವು. ಗೆದ್ದಿರೋದು ಇವ್ರಿಗ್ರು, ಅವ್ರು ಬಿಜೆಪಿ ಅವ್ರ ಹೆಂಗ್ ತಡ್ಕೊಂಡಿರ್ಬೇಕು ಇವ್ರನ್ನ ಗೊತ್ತಿದ್ಯ? ಇಂಟರ್ನಲ್ ಏನ್ ನಡೀತಾ ಇದೆ ಬಿಜೆಪಿ ಅಂತ ಹೇಳಿ ಸರ್. ನಾನು ಹೇಳದ್ ಬೇಡ, ಅನುಭವಿಸ್ತಾ ಇದ್ರು ಗೊತ್ತ ಅವ್ರಿಗೆ ಬಿಜೆಪಿ ಅವ್ರಿಗೆ. ನನಗೆ ಅವ್ರದ್ದು ಅದೆಲ್ಲ ಗೊತ್ತಿಲ್ಲ. ನಾನು ಬೆಂಗಳೂರು ನಮ್ದು ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ಬಿಜೆಪಿ ಕಷ್ಟ ಅನುಭವಿಸ್ತಾ ಇದಾರೆ.